ಜೆಡಿಎಸ್ ಒತ್ತಡಕ್ಕೆ ಮಣಿಯದ ಕಾಂಗ್ರೆಸ್ ಸುಮಲತಾ ಔತಣಕೂಟಕ್ಕೆ ಹಾರಿಕೆಯ ಉತ್ತರವನ್ನ ನೀಡಿದ್ದು ಮಂಡ್ಯ ನಾಯಕರದ್ದು ತಪ್ಪಿಲ್ಲ ಅನ್ನುವ ಸಮರ್ಥನೆಯನ್ನ ಕಾಂಗ್ರೆಸ್ ನಾಯಕರೀಗ ಮಾಡಿದ್ದಾರೆ. ಜೆಡಿಎಸ್ ಒತ್ತಡಕ್ಕೆ ಮಣಿದಿಲ್ಲ ಇಲ್ಲಿ ಕಾಂಗ್ರೆಸ್, ಸುಮಲತಾ ಔತಣಕೂಟಕ್ಕೆ ಹಾರಿಕೆಯ ಉತ್ತರವನ್ನ ಕೂಡ ನೀಡಿದ್ದಾರೆ. ಮಂಡ್ಯ ನಾಯಕರದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನುವ ಸಮರ್ಥನೆ ಈಗ ಕಾಂಗ್ರೆಸ್ನಿಂದ ನಡೀತಾ ಇದ್ದು ಮಂಡ್ಯ ನಾಯಕರು ಪಾರ್ಟಿಗೆ ಹೋಗಿದ್ದೇನು ತಪ್ಪಲ್ಲ, ವರದಿ ಕೇಳುವ ಅಗತ್ಯವೂ ಇಲ್ಲ, ಕ್ರಮದ ಅಗತ್ಯವೂ ಇಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಸೊ ರೆಬೆಲ್ಸ್ ರಕ್ಷಣೆಗೆ ಕಾಂಗ್ರೆಸ್ ಆಲ್ರೆಡಿ ನಿಂತಿದೆ. ದಿನೇಶ್ ಗುಂಡೂರಾವ್ ಕೂಡ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಲತಾ ರಹಸ್ಯ ಸಭೆ ಬಗ್ಗೆ ನನಗೆ ಗೊತ್ತಿಲ್ಲ, ಚಲುವರಾಯಸ್ವಾಮಿ ಕರೆಸಿ ಸಭೆ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನ ನೀಡದೆ ನುಸುಳಿಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಮಂಡ್ಯ ರೆಬೆಲ್ಸ್ ರಕ್ಷಣೆಗೆ ನಿಂತಿದೆ ಈಗ ಕಾಂಗ್ರೆಸ್ ಪಾರ್ಟಿ. ಕೆಪಿಸಿಸಿ ಅಧ್ಯಕ್ಷ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್ ಅವರು ಕೂಡ ಈಗ ಮಂಡ್ಯ ರೆಬೆಲ್ಸ್ ನ ಬಗ್ಗೆ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲಪ್ಪ, ನನಗೆ ಗೊತ್ತಿ. ಈಗ ಸಭೆ ಮಾಡೋದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಯಾಕೆ ಹೇಳಬೇಕು? ಸಿ ನಂಗೆ ಗೊತ್ತಿಲ್ಲ, ನನಗೆ ಸಭೆ ಯಾಕೆ ಏನ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಗೊತ್ತಿಲ್ಲ ನನಗೆ. ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ವಿಚಾರಿಸ್ತೀನಿ ಅವ್ರ ಜೊತೆ, ಅವ್ರ ಜೊತೆ ಮಾತಾಡ್ತೀನಿ, ಚಲುವರಾಯ ಸ್ವಾಮಿ ಜೊತೆ, ನರೇಂದ್ರ ಸ್ವಾಮಿ ಜೊತೆ ಅವ್ರ ಜೊತೆ ಮಾತಾಡ್ತೀನಿ. ಸಭೆ ಸೇರಿದ ತಕ್ಷಣ ಮಾಡಿದ್ದಾರೆ ಅಂತ ಯಾಕೆ ನೀವು ಆ ಥರದ ಪ್ರಿಜಂಪ್ಷನ್ನು ಮಾಡಿದ್ದೀವಿ ಅಂತ ಹೇಳಿ ನಾ ಸುಮ್ಮನೆ ಇದ್ದೋ ಅಂತ ಹೇಳ್ತಾರೆ. ಐ ಡೋಂಟ್ ನೋ, ಬಟ್ ಐ ಹ್ಯಾವ್ ಟು ಚೆಕ್ ಅಪ್ ವಿತ್ ದೆಮ್. ವಿಚಾರಣೆ ಯಾವ ರೀತಿ ಮಾಡ್ಬೇಕು, ಹೇಗೆ ಮಾಡ್ಬೇಕು ಆಮೇಲೆ ನೋಡೋಣ. ಯಾಕಂತ ಹೇಳಿದ್ರೆ ಅದು ಯಾವ ಕಾರಣಕ್ಕೆ ಸೇರಿದ್ರು, ಏನಕ್ಕೆ ಸೇರಿದ್ರು ನಿಮಗೂ ಗೊತ್ತಿಲ್ಲ, ಯಾವಾಗ ಸೇರಿದ್ರು ಕೂಡ ಗೊತ್ತಿಲ್ಲ. ಇಲ್ಲ ಇಲ್ಲ, ಯಾವ್ದು ಯಾವ್ದು ವರದಿ ಅಂತ ಕೇಳಿಲ್ಲ, ಇದ್ರಿಗೆ ಯಾವ ವರದಿ ಅಂತ ಕೇಳಿಲ್ಲ. ವಿಡಿಯೋ ಏನಿದೆ, ಕೂತ್ಕೊಂಡಿದ್ದಾರೆ ಅಷ್ಟೇ. ವಿಡಿಯೋ ಅದರಿಂದ ದೊಡ್ಡ ವಿಚಾರ ಏನಿಲ್ಲ ವಿಡಿಯೋದಲ್ಲಿ. ತನಿಖೆ ಇಲ್ಲ, ತನಿಖೆ ಮಾಡುವಂತ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರದೆ ದೊಡ್ಡ ಒಂದು ತನಿಖೆಗೆ ವಸ್ತು ಏನು ಆಗೋದಿಲ್ಲ. ಸ್ಥಳೀಯವಾಗಿ ಅಲ್ಲಿ ಬಹಳ ಒಂದು ಐತಿಹಾಸಿಕವಾಗಿ ಬಹಳ ಅಲ್ಲಿ ವ್ಯತ್ಯಾಸಗಳು ಇರೋದ್ರಿಂದ ಅದು ನೂರಕ್ಕೆ ನೂರು ಮಾಡಕ್ ಆಗಿಲ್ಲ ಅಂತ ನನಗೂ ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಗೊತ್ತಿದೆ, ಒಪ್ಕೊಳ್ತೀನಿ. ಅದ ಅರ್ಥ ಇದು ಬಹಳ ದೊಡ್ಡ ಮಟ್ಟದ ಈ ಬಿರುಕು ಸೃಷ್ಟಿಯಾಗಿದೆ ಅಂತ ಹೇಳಕ್ ಆಗೋದಿಲ್ಲ. ಚುನಾವಣೆ ಆದ್ಮೇಲೆ ಹೋಗಿದಾರಲ್ವಾ? ಚುನಾವಣೆಗೆ ಮೊದಲು ಅಥವಾ ಚುನಾವಣೆಯ ಸಂದರ್ಭದಲ್ಲಿ ಹೋಗಿದ್ರೆ ಅದನ್ನೆಲ್ಲ ನಾವು ಹೇಳ್ಬೋದಾಗಿತ್ತು. ಚುನಾವಣೆ ನಂತರ ಹೋಗಿದ್ದಾರೆ, ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ. ಅವರೇ ಹೇಳಿಲ್ಲಲ್ಲ, ಅವರೇ ಹೇಳಿದ್ರೆ ಅಭಿನಂದನೆಗೂ ಬಂದಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ನಾವು ಹೇಳ್ಬೋದಾಗಿತ್ತು. ಯಾವ ಡಿಸ್ಟರ್ಬೆನ್ಸು ಆಗೋದಿಲ್ಲ, ಸರ್ಕಾರ ಸುಭದ್ರವಾಗಿ ಇರ್ತದೆ. ನಮ್ಮ ಮೈತ್ರಿಯ ಸರ್ಕಾರ ನಾಲ್ಕು ವರ್ಷಗಳು ಮುಂದೆ ಬರ್ತಕ್ಕಂಥ ನಾಲ್ಕು ವರ್ಷಗಳನ್ನು ನಾವು ಆಡಳಿತ ನಡೆಸ್ತೇವೆ. ಯಾವುದೇ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗಾಗಲೇ ಒಂದ್ ಕಡೆ ಜೆಡಿಎಸ್ ಎಷ್ಟೇ ಒತ್ತಡವನ್ನ ಹಾಕಿದ್ರೂ ಕೂಡ ಈಗ ಕಾಂಗ್ರೆಸ್ ನಾಯಕರದ್ದು ಎಲ್ಲರದ್ದು ಕೂಡ ಒಂದ್ ಕಡೆ ಚಲುವರಾಯಸ್ವಾಮಿ ಆಗಿರ್ಬೋದು, ಯಾರ್ಯಾರು ರೆಬೆಲ್ಸ್ ಹೋಗಿದ್ದಾರೋ ಆ ಔತಣ ಕೂಟಕ್ಕೆ ಅವರೆಲ್ಲರನ್ನ ಸಮರ್ಥಿಸಿಕೊಳ್ತಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ತನಿಖೆ ಕ್ರಮ ಇಲ್ಲ, ಹಾಗಾದ್ರೆ ಸಮರ್ಥಿಸಿಕೊಂಡಿದ್ದಾರೆ ಎಲ್ಲ ಕಾಂಗ್ರೆಸ್ ನಾಯಕರು? ಖಂಡಿತವಾಗ್ಲೂ ನಿವಿತಾ, ಮುಖ್ಯವಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಂದ್ಕೊಂಡಿದ್ರು ಮಂಡ್ಯದ ರೆಬೆಲ್ನ ನಾಯಕರನ್ನ ಶಾಶ್ವತವಾಗಿ ಅಂದ್ರೆ ರಾಜಕೀಯವಾಗಿ ಮುಗಿಸಲೇಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನ ಬಹಿರಂಗ ಮಾಡಿದ್ರು ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಆ ಒಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಒಂದು ಆಸೆ ಎಲ್ಲ ಒಂದು ಕಡೆ ಈಡರಲ್ಲ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಯಾವುದೇ ನಾಯಕರು ಕೂಡ ಈ ರೆಬೆಲ್ಸ್ ನಾಯಕರ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಂಡಿಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಯಾವುದೇ ನಾಯಕರುಗಳಾಗಿರ್ಬೋದು, ಡಿ ಸಿ ಎಂ ಪರಮೇಶ್ವರ್ ಆಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಎಲ್ಲರೂ ಕೂಡ ಅವರ ಪರವಾಗಿ ಇದರೇ ಹೊರತು ಅವರ ವಿಚಾರವಾಗಿ ಎಲ್ಲೂ ಕೂಡ ಅವರ ವಿರುದ್ಧವಾಗಿ ಮಾತನಾಡಿಲ್ಲ. ಮಾತನಾಡಿದ ಸಂದರ್ಭದಲ್ಲಿ ಅವರೇನು ತಪ್ಪು ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ರೆಬೆಲ್ನ ನಾಯಕರು ಅಂದ್ರೆ ಕಾಂಗ್ರೆಸ್ನ ರೆಬೆಲ್ನ ನಾಯಕರು ಏನಿದ್ದಾರೆ, ಅವರು ಚುನಾವಣೆಗೆ ಮುಂಚಿತವಾಗಿ ಏನು ಯಾರ ಜೊತೆಗೆ ಸುಮಲತಾ ಅವ್ರ ಜೊತೆಗೆ ಏನು ಮೀಟಿಂಗ್ ಮಾಡಿರಲ್ಲ, ಚುನಾವಣೆ ನಂತರ ತಾನೇ ಮೀಟಿಂಗ್ ಮಾಡಿರುವಂತದ್ದು. ಅದರಲ್ಲಿ ಏನಿದೆ ತಪ್ಪು? ಯಾರೇ ಆದರೂ ನಾಯಕರು ಊಟಕ್ಕೆ ಕರೀತಾರೆ, ಊಟಕ್ಕೆ ಹೋಗೋದು ಸಹಜ, ಅದರಲ್ಲಿ ಏನಿದೆ ತಪ್ಪು ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ ನಾಯಕರ ಈ ಒಂದು ನಡೆ ಮುಖ್ಯವಾಗಿ ಜೆಡಿಎಸ್ ವರಿಷ್ಠರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಹೀಗಾಗಿ ಜೆಡಿಎಸ್ನ ನಾಯಕರಾಗಿರ್ತಕ್ಕಂಥ ದೇವೇಗೌಡ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬಾರ್ದು, ಈಗಾಗಲೇ ವಿಡಿಯೋವನ್ನ ಅಂದ್ರೆ ರೆಬೆಲ್ ನಾಯಕರ ವಿಡಿಯೋ ಏನಿದೆ, ಮಂಡ್ಯ ರೆಬೆಲ್ ವಿಡಿಯೋ, ಇದು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಕಳಿಸಲಾಗಿದೆ. ಮುಂದಿನ ಗಣದಲ್ಲಿ ಎಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ರಾಹುಲ್ ಗಾಂಧಿ ಆಗಿರ್ಬೋದು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರತಕ್ಕಂಥ ಕೆ ಸಿ ವೇಣುಗೋಪಾಲ್ ಅವರು ಯಾವ ರೀತಿಯಾದಂತಹ ಈ ಒಂದು ವಿಚಾರದಲ್ಲಿ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾದ್ರೆ.